ಮೊದಲು ಭಾರತದಲ್ಲಿ ಹುತಾತ್ಮರ ದಿನವೆಂದು ಆಚರಿಸಲಾಗ್ತಾ ಇದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಪುಣ್ಯತಿಥಿ, ಅವರ ಹತ್ಯೆಯಾದ ದಿನ. ಈ ವಿಷಯ ಕುರಿತು ನಮ್ಮೊಡನೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಹಿರಿಯ ಚಿಂತಕರಾದ ಗಾಂಧಿ ಅನುಯಾಯಿಗಳಾದ ಶ್ರೀಯುತ ರಾಮಕೃಷ್ಣ ಮೂರ್ತಿಯವರು ನಮ್ಮೊಡನಿದ್ದಾರೆ. ಚಿಂತನ ಟಿವಿ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಸಮಸ್ತ ನಮ್ಮ ದೇಶವಾಸಿ ಬಂಧುಗಳಿಗೆ ನಮನಗಳು. ಇಂದು ಭಾರತೀಯರಾದ ನಮಗೆ ಮಾತ್ರವಲ್ಲ, ಶಾಂತಿಯನ್ನು ಅಪೇಕ್ಷಿಸುವ ಪ್ರಪಂಚದ ಎಲ್ಲ ಜನತೆಗೂ ಕೂಡ ಒಂದು ದುಃಖದ ದಿನ. ಕಾರಣ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲು ಮುಂಚೂಣಿಯಲ್ಲಿ ನಿಂತು ಶಾಂತಿ ಸಂಯಮ ಈ ಅಸ್ತ್ರಗಳಿಂದಲೇ ನಿರಾಯುಧರಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ದೇಶವಾಸಿಗಳನ್ನೆಲ್ಲ ಒಗ್ಗೂಡಿಸಿ ಅವರ ವಿರುದ್ಧ ಹೋರಾಡಿ ಎಲ್ಲ ಸ್ವಾತಂತ್ರ್ಯವನ್ನು ಕೊಡಿಸಿದ ಮಹಾತ್ಮರೊಬ್ಬರು ಹತ್ಯೆಗೆ ಈಡಾದ ದಿನ. ಹಾಗಾಗಿ ಇದು ಸಮಸ್ತ ಭಾರತೀಯರಿಗೆ ದುಃಖದ ದಿನ. ಆದರೆ ಮಹಾತ್ಮ ಗಾಂಧಿಯವರು ನಡೆದು ಬಂದ ದಾರಿಯ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದರೆ, ಪೋರ್ಬಂದರ್ನ ಒಂದು ಪ್ರದೇಶದಲ್ಲಿ ಶ್ರೀಮಂತ ಅಧಿಕಾರಿಯ ಕುಟುಂಬದಲ್ಲಿ ಜನಿಸಿದಂತಹ ಮೋಹನ್ದಾಸ್ ಕರಮಚಂದ್ ಗಾಂಧಿಯವರು ಬಾಲ್ಯದಲ್ಲಿ ಅತಿ ಸಾಮಾನ್ಯ ಹುಡುಗನಂತಿದ್ದರು. ಶಾಲಾ ದಿನಗಳಲ್ಲಿ ಅವರು ಕುಕ್ಕಲತನದ ವಿದ್ಯಾರ್ಥಿ ಎಂದೇ ಹೆಸರಾಗಿದ್ದರು. ಕತ್ತಲಿನಲ್ಲಿ ನಡೆದಾಡಲು ಕೂಡ ಭಯಪಡುತ್ತಿದ್ದಂತಹ ವ್ಯಕ್ತಿಯವರು. ಅವರ ಮನೆಯ ದಾಸಿ ಮುನಿಯ ಕತ್ತಲಿನಲ್ಲಿ ಓಡಾಡುವಾಗ ನೀನು ರಾಮ 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 ಎಂದು ರಾಮನನ್ನು ನೆನೆಸಿ ನೀನು ಹೋಗ್ತಾ ಇರಪ್ಪ, ಯಾವುದೇ ಭಯ ನಿನಗೆ ಬರುವುದಿಲ್ಲ ಅಂತ ಹೇಳಿದರು. ರಾಮನಾಮವನ್ನು ಆ ಮಹಾತ್ಮ ಗಾಂಧಿಯವರಿಗೆ ಉಪದೇಶಿಸಿದ ಮೊದಲ ಗುರುವೇ ಅವರ ಮನೆಯ ದಾಸಿ ಮುನಿಯ. ಮುಂದೆ ಅವರ ಅಂತ್ಯಕಾಲದಲ್ಲೂ ಕೂಡ ಇವರ ಈ ರಾಮನಾಮವನ್ನು ಸ್ಮರಣೆ ಮಾಡುತ್ತಲೇ ಅವರು ತಮ್ಮ ಪ್ರಾಣವನ್ನು ತ್ಯಜಿಸಿದರು. ಈ ಮಧ್ಯೆ ಅವರು ಬೆಳೆದು ಬಂದ ದಾರಿಯನ್ನು ನೋಡಿದಾಗ ಎಲ್ಲರಂತೆಯೇ ಸಾಮಾನ್ಯವಾದ ವ್ಯಕ್ತಿಯಾದ ಬಾಲಕ ಗಾಂಧಿ ಮುಂದೆ ಅನೇಕ ಅವರ ಹಿರಿಯರ ಮಾರ್ಗದರ್ಶನದೊಂದಿಗೆ ಮಹಾನುಭಾವರಾದ ಅನೇಕ ದೇಶವಾಸಿಗಳ ಮಾರ್ಗದರ್ಶನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವುದಕ್ಕೆ ಪ್ರೇರಣೆಯನ್ನು ಪಡೆದುಕೊಂಡರು. ಇಂಗ್ಲೆಂಡ್ನಲ್ಲಿ ಬಾರಕ್ ಲಾ ಪದವಿಯನ್ನು ಪಡೆದು ನ್ಯಾಯಾಂಗದಲ್ಲಿ ಉನ್ನತ ಹುದ್ದೆಯನ್ನು ಸಾಧಿಸಿ ದಕ್ಷಿಣ ಆಫ್ರಿಕಕ್ಕೆ ಹೋಗಿ ಅಲ್ಲಿ ವಕೀಲರಾಗಿ ಕೆಲಸ ಮಾಡಿದರು. ಬಿಳಿಯರಾದ ಅಲ್ಲಿಯವರು ಕಪ್ಪು ಜನಾಂಗದ ಮೇಲೆ ಅತಿಕ್ರಮಣ ಮಾಡಿ ದುರಾಚಾರಗಳನ್ನು ಎಸಗುವುದನ್ನು ಹಿಂಸಾಚಾರ ಎಸಗುವುದನ್ನು ನೋಡಿದಾಗ ಅವರಿಗೆ ಸಹಿಸಲಾಗಲಿಲ್ಲ. ಹಾಗಾಗಿ ಅವರ ಸ್ವಾತಂತ್ರ್ಯದ ಹೋರಾಟ ಪ್ರಾರಂಭವಾಗಿದ್ದೇ ಆಫ್ರಿಕಾದಲ್ಲಿ. ಕರಿಯರ ಮೇಲೆ ಆ ಬ್ರಿಟಿಷರ ದಬ್ಬಾಳಿಕೆ ನಡೀತಾ ಇದ್ದನ್ನು ಅನೇಕ ಸೌಲಭ್ಯಗಳನ್ನು ಅವರು ಕೊಡಿಸಿದರು. ಈಗಲೂ ಕೂಡ ಗಾಂಧಿಯವರನ್ನು ದಕ್ಷಿಣ ಆಫ್ರಿಕಾದಲ್ಲಿ ತುಂಬ ಸ್ಮರಣೆಯನ್ನು ಮಾಡ್ತಾರೆ. ಗಾಂಧಿಯ ಈ ಸಾಧನೆಗಳ ಮೂಲಕ ಪ್ರಪಂಚದ ಅನೇಕ ಹೋರಾಟಗಾರರು ಈ ಪ್ರೇರಣೆಯಿಂದ ತಾವು ಕೂಡ ಗಾಂಧಿ ಎಂದೇ ಹೆಸರಾದರು. ಅಮೆರಿಕದಲ್ಲಿ ನಿಗ್ರೋ ಗಾಂಧಿ ಎಂದೇ ಹೆಸರಾದ ವ್ಯಕ್ತಿ. ಇನ್ನು ಭಾರತದಲ್ಲಂತೂ ಪ್ರದೇಶಗಳನ್ನು ಕೂಡ ಗಾಂಧಿಯ ಹೆಸರಿನಲ್ಲಿ
ತಮಿಳುನಾಡಿನಲ್ಲಿ ಕಾಮರಾಜನಾಡರು ಮಹಾತ್ಮ ಗಾಂಧಿಯ ಪ್ರತಿರೂಪದಂತಿದ್ದು ತಮಿಳುನಾಡಿನ ಗಾಂಧಿ ಎಂದು ಹೆಸರಾದರು. ಕರ್ನಾಟಕದಲ್ಲಿ ತಗಡೂರಿನ ರಾಮಚಂದ್ರರಾಯರು ಕರ್ನಾಟಕದ ಗಾಂಧಿ ಎಂದು ಹೆಸರಾದರು. ಚಿಕ್ಕ ಊರುಗಳನ್ನು ಕೂಡ ಗಾಂಧಿಯ ಪ್ರತಿನಿಧಿಯಂತೆ ಹೊಸದುರ್ಗದಲ್ಲಿ ಅವರು ನಾಗೇಶ್ ಶ್ರೇಷ್ಠಿ ಎನ್ನುವರು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಗಾಂಧಿ ಅಂತ ಹೆಸರಾದರು. ಹೀಗಾಗಿ ಗಾಂಧಿ ಎನ್ನುವ ಒಂದು ಶಬ್ದವೇ ಅನೇಕರಿಗೆ ಸ್ಫೂರ್ತಿಯನ್ನು ನೀಡಿ ಹೋರಾಟಕ್ಕೆ ಮುಂಚೂಣಿಯಲ್ಲಿ ತಂದು ನಿಲ್ಲಿಸುವಂಥ ಶಕ್ತಿಯಾಗಿ, ಶಕ್ತಿಯ ಕೇಂದ್ರವಾಗಿ, ಶಕ್ತಿಯ ಅಗಾಧ ಪ್ರವಾಹವಾಗಿ ರೂಪುಗೊಂಡಿದೆ. ಬ್ರಿಟಿಷರು ಸುಮಾರು 2 ಶತಮಾನಗಳ ಕಾಲ ಈ ನಾಡನ್ನು ಸಬರಮತಿಯ ಆಶ್ರಮವನ್ನು ಸ್ಥಾಪಿಸಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸ್ವಯಂ ಸೇವಕರಾಗಿ ರೂಪುಗೊಳ್ಳತಕ್ಕಂತಹ ತರಬೇತಿಯನ್ನು ಕೊಡುವುದು ಕೂಡ ಪ್ರಾರಂಭಿಸಿದರು. ಬ್ರಿಟಿಷರ ವಿರುದ್ಧವಾಗಿ ಹೋರಾಡಲಿಕ್ಕೆ ಅವರು ಪಡೆದ ಅಸ್ತ್ರಗಳೇ ಅಹಿಂಸಾ. ಹೀಗಾಗಿ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯವರು ಕೂಡ ಸಬರಮತಿ ಆಶ್ರಮದಲ್ಲಿ ಸ್ವಯಂ ಸೇವಕರಾಗಿ ಸೇರಿಕೊಂಡರು. ಅವರೇ ಶ್ರೀ ರಾಮಕೃಷ್ಣ ಹೆಗಡೆ ಮೊದಲಿಗೆ ಅಲ್ಲಿ ಸೇವಾ ಕಾರ್ಯವನ್ನು ಕೈಗೊಳ್ಳಬೇಕಾಯಿತು. ಗಾಂಧೀಜಿಯವರ ಪ್ರಕಾರ ಸುತ್ತಮುತ್ತಲ ಗ್ರಾಮದವರಿಗೆ ಸ್ವಚ್ಛತೆಯ ಬಗ್ಗೆ ಬೋಧನೆ ಮಾಡಬೇಕಾಗ್ತದೆ. ಅದಕ್ಕೆ ಸ್ವಯಂ ಅಲ್ಲಿ ಜನರು ಸುತ್ತ ಊರಿನ ಸುತ್ತಲೂ ಪರಿಸರದಲ್ಲಿ ಶೌಚವನ್ನು ಆಚರಿಸ್ತಾ ಇದ್ರು. ಅದನ್ನೆಲ್ಲ ಒಟ್ಟು ಮಾಡಿ ಭೂಮಿಯಲ್ಲಿ ಗುಂಡಿಯನ್ನು ತೆಗೆದು ಅದನ್ನು ಸುರಿದು ಮುಚ್ಚಿ ಬರುವ ಕಾಯಕವನ್ನು ಅವರಿಗೆ ವಹಿಸಲಾಯಿತು. ಹೀಗೆ 3 ತಿಂಗಳು ರಾಮಕೃಷ್ಣ ಹೆಗಡೆಯವರು ಕೂಡ ಅಲ್ಲಿಯ ಅಮೇಧ್ಯವನ್ನು ಸಂಗ್ರಹಿಸಿ ಗುಂಡಿಯನ್ನು ತೆಗೆದು ಮುಚ್ಚುವಂಥ ಕಾಯಕವನ್ನು ಮಾಡಿದರು. ಹೀಗೆ ಸಬರಮತಿ ಆಶ್ರಮದಲ್ಲಿ ನಿಯಮವನ್ನು ಮೀರಿ ಯಾವುದೂ ಇರಲಿಕ್ಕೆ ಆಗುತ್ತಿರಲಿಲ್ಲ. ಗಂಟೆ ಹೊಡೆದ ಕೂಡಲೇ ಅಲ್ಲಿಯ ಭೋಜನಾಲಯದ ಬಾಗಿಲು ತೆಗೆಯುತ್ತಿತ್ತು. ಆ ಸಮಯಕ್ಕೆ ಯಾರು ಒಳಗೆ ಇರುತ್ತಾರೋ ಅವರಿಗೆ ಮಾತ್ರ ಭೋಜನ. ಹೀಗೆ ಸಮಯದ ಬಗ್ಗೆ ನಿಖರತೆಯನ್ನು, ಸಮಯ ಪಾಲನೆಯನ್ನು ಗಾಂಧೀಜಿಯವರು ಬೋಧಿಸ್ತಾ ಇದ್ದರು. ಒಮ್ಮೆ ಪಕ್ಕದ ಹಳ್ಳಿಗೆ ಹೋಗಿದ್ದ ಗಾಂಧೀಜಿಯವರು ಬರಲು ತಡವಾದಾಗ ಅಲ್ಲಿ ಬರುತ್ತಿದ್ದ ಒಬ್ಬ ಹುಡುಗನ ಬೈಸಿಕಲನ್ನು ತೆಗೆದುಕೊಂಡು, ಎಂದೂ ಬೈಸಿಕಲ್ ಹತ್ತದ ಗಾಂಧೀಜಿಯವರು ಏಕಾಗ್ರತೆಯಿಂದ ಬೈಸಿಕಲ್ ಮೇಲೆ ಕೂತು ಹೇಗೆ ಚಲಾಯಿಸುವುದು ಎಂಬುದನ್ನು ಹುಡುಗನ ಮಾರ್ಗದರ್ಶನವನ್ನು ಪಡೆದು ಆಶ್ರಮದ ಗಂಟೆ ಬಾರಿಸುವುದರೊಳಗಾಗಿ ಬಂದು ಸೇರಿಕೊಂಡು ಸ್ವಯಂ ಆಚರಿಸಿ ತೋರಿಸುವವನೇ ನಿಜವಾದ ಮಾರ್ಗದರ್ಶಕ ಮತ್ತು ಲೀಡರ್, ನೇತೃತ್ವ ವಹಿಸತಕ್ಕಂಥ ನೇತ ಆಗಬಲ್ಲ ಎಂಬುದನ್ನು ತಮ್ಮ ಕೃತಿಗಳಿಂದ ತೋರಿಸಿದವರು ಮಹಾತ್ಮ ಗಾಂಧಿಯವರು. ಅವರು 11 ನಿಯಮಗಳನ್ನು ಹಾಕೊಂಡಿದ್ದರು. ಆ 11 ನಿಯಮಗಳು ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಸಂಗ್ರಹ, ಶರೀರ ಶ್ರಮ, ಅಸ್ವಾದ, ಸರ್ವತ್ರ ಭಯವರ್ಜನ, ಈ ಏಕಾದಶಿ ಎಂಬ ಸ್ವದೇಶಿ ಸ್ಪರ್ಶ ಭಾವನ, ಈ ಮಂತ್ರಗಳನ್ನು ಅವರು ಎಲ್ಲರಿಗೂ ಹೇಳಿಕೊಡ್ತಾ ಇದ್ದರು. ಇಡೀ ದೇಶವಾಸಿಗಳಲ್ಲಿ 1/3 ಭಾಗದಷ್ಟು ಜನರನ್ನು ನಾವು ಅಸ್ಪೃಶ್ಯರೆಂದು ಹತ್ತಿರಕ್ಕೆ ಸೇರಿಸಿದಂತಹ ಸಂದರ್ಭದಲ್ಲಿ ಅವರೆಲ್ಲರನ್ನು ಹರಿಜನ ಎಂಬ ಉತ್ತಮ ನಾಮದಿಂದ ಕರೆದು ತಾವು ಆಲಿಂಗಿಸಿಕೊಂಡಂತಹ ಮಹಾತ್ಮ ಗಾಂಧಿಯವರ ನಡೆ ಭಾರತವಾಸಿಗಳಿಗೆ ಆದರ್ಶಪ್ರಾಯವಾದದ್ದು. ಉಪ್ಪಿನ ಸತ್ಯಾಗ್ರಹ, ಕರ ಸಂಗ್ರಹವನ್ನು ನಿರಾಕರಣೆ, ಅಸಹಕಾರ ಆಂದೋಲನ, ಇವುಗಳ ಮೂಲಕ ದೇಶವಾಸಿಗಳನ್ನು ಒಗ್ಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಅಣಿ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಡಲು ಪ್ರಥಮ ಶ್ರೇಣಿಯಲ್ಲಿ ನಿಂತ ನಾಯಕರೆಂದರೆ ಮಹಾತ್ಮ ಗಾಂಧೀಜಿಯವರು. ಅವರಿಗೆ ಸತ್ಯದ ಪರಿಪಾಲನೆಗಾಗಿ ಗುರುವಾಗಿ ದೊರಕಿದ್ದವರು ಗೋಪಾಲ ಕೃಷ್ಣ ಗೋಖಲೆಯವರು. ಗೋಪಾಲಕೃಷ್ಣ ಗೋಖಲೆಯವರನ್ನು ನನಗೆ ಸತ್ಯವಾದ ಮಾರ್ಗದರ್ಶಕರು, ಅವರು ನನಗೆ ಸತ್ಯದ ಗುರುಗಳು ಎಂಬುದಾಗಿ ಗಾಂಧೀಜಿಯವರು ತಮ್ಮ ಆತ್ಮಕಥೆಯಲ್ಲಿ ವಿವರಿಸಿದ್ದಾರೆ. ಇಂಥ ಮಹಾತ್ಮ ಗಾಂಧಿಯವರನ್ನು ಯಾವುದೋ ಒಂದು ಕ್ಷುಲ್ಲಕ ಕಾರಣವನ್ನು ಬಂದು ಮಾಡಿಕೊಂಡು ಜನವರಿ 1953 ಈ ದಿನ ಒಬ್ಬ ಅಲ್ಪ ಮನಸ್ಸಿಗೆ ನಾವು ವ್ಯಕ್ತಿ 3 ಗುಂಡುಗಳನ್ನು ಹಾರಿಸುವುದರ ಮೂಲಕ ಅವರ ಪ್ರಾಣವನ್ನು ತೆಗೆದ ಆ ಮಹಾತ್ಮ ಗಾಂಧಿ
ಗಾಂಧಿಯವರಿಗೆ ಮಹಾತ್ಮ ಎಂಬ ಬಿರುದನ್ನು ಕೊಟ್ಟವರು ಯಾರು ಎಂಬ ಜಿಜ್ಞಾಸೆ ಇವತ್ತು ಜನರಲ್ಲಿ ಬಹಳಷ್ಟಿಗೆ ಜಿಜ್ಞಾಸೆಯನ್ನು ಉಂಟು ಮಾಡಿ ಮಹಾತ್ಮ ಗಾಂಧೀಜಿಯವರು ಮಹಾತ್ಮರೆನ್ನಿಸಿಕೊಳ್ಳುವುದಕ್ಕೆ ಮುಂಚೆ ಶಾಂತಿನಿಕೇತನಕ್ಕೆ ಭೇಟಿ ನೀಡಿದ್ದರು. ಆ ಸಂದರ್ಭದಲ್ಲಿ ಕವಿಗುರು ರವೀಂದ್ರನಾಥ ಟ್ಯಾಗೋರ್ ಅವರು ಮೊಟ್ಟ ಮೊದಲಿಗೆ ಗಾಂಧೀಜಿಯವರನ್ನು ಮಹಾತ್ಮ ಎಂದು ಕರೆದರು. ಹಾಗಾಗಿ ಅಲ್ಲಿಂದ ಮುಂದೆ ಗಾಂಧಿಯವರನ್ನು ಗಾಂಧಿ ಎಂಬುದಾಗಿ ಕರೆಯದೆ ಅವರನ್ನು ಮಹಾತ್ಮ ಗಾಂಧಿ, ಅವರು ರಾಷ್ಟ್ರಪಿತ ಎನ್ನಿಸಿಕೊಳ್ಳಲು ಕಾರಣವಾಯಿತು. ಈ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ಪಾಲಿಸುವ ಎಲ್ಲರೂ ಕೂಡ ಅಹಿಂಸೆಯ ಮೂಲ ತತ್ವವನ್ನು ಬಿಡದೆ ಪಾಲಿಸಿದಲ್ಲಿ ಮಾತ್ರ ಇವತ್ತಿನ ಈ ದೇಶವ್ಯಾಪಿ ಮಾತ್ರವಲ್ಲ ಪ್ರಪಂಚದಾದ್ಯಂತ ಎಲ್ಲ ಕಡೆಯೂ ಹಿಂಸಾಚಾರ ತಾಂಡವಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಗಾಂಧೀಜಿಯವರು ತೋರಿಸಿದ ಅಹಿಂಸಾ ಮಾರ್ಗ ಉತ್ತಮವಾದ ನಡವಳಿಕೆ, ಮನುಕುಲದ ಉಳಿಕೆಗೆ ಕಾರಣವಾಗುತ್ತದೆ ಎಂಬ ಸಂದೇಶವನ್ನು ಈ ಮೂಲಕ ಇವತ್ತು ನಾವು ತಿಳಿದು